ಕಡಲ ತಡಿ ಮಂಗಳೂರಿನಲ್ಲಿ ಮತ್ತೆ ನೆತ್ತರು ಹರಿದಿದೆ. ಹಾಡಾಗಲೇ ಟಾರ್ಗೆಟ್ ಗ್ರೂಪ್ನ ಸದಸ್ಯ ಇಲಿಯಾಸ್ನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಮಂಗಳೂರು ಹೊರವಲಯದ ಜಪ್ಪಿನ ಮಗುರು ಎಂಬಲ್ಲಿ ಮನೆಗೆ ನುಗ್ಗಿ ಉಳ್ಳಲದ ನಟೋರಿಯಸ್ ಟಾರ್ಗೆಟ್ ಗ್ರೂಪ್ನ ಇಲಿಯಾಸ್ನನ್ನ ಭೀಕರವಾಗಿ ದುಷ್ಕರ್ಮಿಗಳು ಕೊಚ್ಚಿ ಕೊಲೆ ಮಾಡಿದ್ದಾರೆ. ಜುಬೈರ್ ಎಂಬಾತನ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಇಲಿಯಾಸ್ ಕಳೆದ 3 ದಿನಗಳ ಹಿಂದಷ್ಟೇ ಜೈಲಿನಿಂದ ಹೊರಬಂದಿದ್ದ. ಇಂದು ಕಾರಿನಲ್ಲಿ ಬಂದ ತಂಡ ಕುಟುಂಬಸ್ಥರು ಇರುವಾಗಲೇ ಮನೆಗೆ ನುಗ್ಗಿ ಕೊಲೆ ಮಾಡಿದ್ದಾರೆ. ಸಫ್ವಾನ್ ಹಾಗೆ ದಾವೂದ್ ಗ್ಯಾಂಗ್ನಿಂದ ಕೃತ್ಯ ನಡೆದಿರುವಂತಹ ಶಂಕೆ ವ್ಯಕ್ತವಾಗಿದ್ದು, ವೈರತ್ವ ಹಿನ್ನೆಲೆಯಲ್ಲಿ ಹತ್ಯೆ ಮಾಡಿರುವಂತಹ ಅನುಮಾನ ಕೂಡ ವ್ಯಕ್ತವಾಗಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಮಂಗಳೂರು ಪೊಲೀಸ್ ಕಮಿಷನರ್ ಟಿಆರ್ ಸುರೇಶ್, ಇದು ಗ್ಯಾಂಗ್ ವಾರ್ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಕೊಲೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಇರ್ಷಾದ್. ಇರ್ಷಾದ್, ಈಗ ಮಂಗಳೂರಿನಲ್ಲಿ ಮತ್ತೆ ಭಯಾನಕವಾದಂತಹ ಒಂದು ಘಟನೆಯಿಂದಾಗಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸದ್ಯಕ್ಕೆ ಇಲಿಯಾಸ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಇವತ್ತು ಬೆಳಿಗ್ಗೆ ಮಂಗಳೂರಿನ ಜಪ್ಪಿನ ಮಗುರು ಎಂಬಲ್ಲಿ ಟಾರ್ಗೆಟ್ ಗ್ರೂಪ್ನ ಮುಖಂಡ ಇಲಿಯಾಸ್ ಎಂಬವನ ಭೀಕರ ಹತ್ಯೆ ನಡೆದಿತ್ತು. ಆತನ ಮನೆಗೆ ಹೋದಂತಹ ದುಷ್ಕರ್ಮಿಗಳು ಮನೆ ಒಳಗಡೆ ಬೆಡ್ರೂಮ್ ಅಲ್ಲಿ ಆತನಿಗೆ ಇರಿದು ಕೊಂದಿದ್ದಾರೆ. ಟಾರ್ಗೆಟ್ ಇಲಿಯಾಸ್ ಇಂದಾನೆ ಈತನ ಒಂದು ಟಾರ್ಗೆಟ್ ಅಂತ ಒಂದು ಗ್ರೂಪ್ ತಂಡ ಮಾಡಿದ್ದ. ಇದು ಬೇರೆ ಬೇರೆ ರೀತಿ ಅಂದ್ರೆ ದರೋಡೆ ಇರ್ಬೋದು, ಹಲ್ಲೆ ಯತ್ನ ಇರ್ಬೋದು, ಮತ್ತೆ ಹನಿ ಟ್ರ್ಯಾಪ್, ಪ್ರಮುಖವಾಗಿ ಹನಿ ಟ್ರ್ಯಾಪ್ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಇವರ ವಿರುದ್ಧ ಪ್ರಕರಣಗಳಿದ್ದಾವೆ. ಟಾರ್ಗೆಟ್ ಗ್ರೂಪ್ನ ಇಲಿಯಾಸ್ನ ವಿರುದ್ಧನೇ ಸುಮಾರು 23 ಪ್ರಕರಣಗಳು ಮಂಗಳೂರಿನ ವಿವಿಧ ಪೊಲೀಸ್ ಠಾಣೆಯಲ್ಲಿದೆ. ಹಿಂದೆ ಕೂಡ ಉಳ್ಳಾಲ ಭಾಗದಲ್ಲಿ ಒಂದು ಟಾರ್ಗೆಟ್ ಅಂತ ಒಂದು ತಂಡ ರಚನೆ ಮಾಡಿದ. ಅಲ್ಲಿ ಹಲವರನ್ನ ಮಾಡುವ ಮೂಲಕ ಒಂದು ತಂಡ ಏನಿತ್ತು ಅದು ಸಾಕಷ್ಟು ಉದ್ಯಮಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಹನಿ ಟ್ರ್ಯಾಪ್ ಮಾಡ್ತಾ ಇತ್ತು. ಈ ರೀತಿ ಸಾಕಷ್ಟು ಪ್ರಕರಣಗಳು ಕೂಡ ವರದಿಯಾಗಿದ್ವು. ಆ ಸಂದರ್ಭದಲ್ಲಿ ಸಫ್ವಾನ್ ಮತ್ತು ದಾವೂದ್ ಮತ್ತೆ ಇಲಿಯಾಸ್ ಈ ಮೂವರು ಒಂದೇ ತಂಡದಲ್ಲಿದ್ರು. ಅವ್ರದ್ದೊಂದು ತಂಡ ರಚನೆ ಮಾಡಿ ಈ ರೀತಿಯ ದಂಡೆಗಳನ್ನು ಕೂಡ ಮಾಡ್ತಾ ಇದ್ರು. ಅಲ್ಲಿ ಕೆಲವು ಕಡೆ ಆಫೀಸ್ಗಳನ್ನೆಲ್ಲ ತೆರೆದು ಅಲ್ಲಿ ಅವರ ಒಂದು ಚಟುವಟಿಕೆಗಳನ್ನು ಮಾಡೋದಕ್ಕೆ ಕೂಡ ಪ್ರಯತ್ನ ಪಟ್ಟರು. ಆನಂತರ ಪೊಲೀಸರು ಕೂಡ ಇವರ ವಿರುದ್ಧ ಕ್ರಮ ಕೈಗೊಂಡ ನಂತರ ಇವರ ಟೀಮ್ ಕೂಡ ಸ್ಪಿಟ್ ಆಯಿತು. ಆನಂತರ ಈಗ ಸಫ್ವಾನ್ ಮತ್ತು ದಾವೂದ್ ಅಂತ ಏನಿದ್ದಾರೆ ಇವರಿಬ್ಬರು ಬೇರೆ ಗ್ಯಾಂಗ್ ಸೇರ್ಕೊಂಡಿದ್ದಾರೆ. ಈಗ ಈ ಎರಡು ಗ್ಯಾಂಗ್ಗಳ ನಡುವೆ ಸಫ್ವಾನ್ ಗ್ಯಾಂಗ್ ಮತ್ತು ಟಾರ್ಗೆಟ್ ಗ್ರೂಪ್ನ ಇಲಿಯಾಸ್ ಗ್ಯಾಂಗ್ ಈ ಎರಡು ಗ್ಯಾಂಗ್ಗಳ ನಡುವೆ ಕೆಲವೊಂದು ದಿನಗಳಿಂದ ಈ ರೀತಿಯ ವೈರತ್ವ ಇತ್ತು, ಜಗಳ ಕೂಡ ಆಗಿತ್ತು. ಕೆಲವೊಂದು ಪ್ರಕರಣಗಳಲ್ಲಿ ಕೂಡ ಇವರ ನಡುವೆ ಸಾಕಷ್ಟು ವೈರತ್ವ ಕೂಡ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು ಕೊಲೆ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. ಮಂಗಳೂರು ಪೊಲೀಸ್ ಕಮಿಷನರ್ ಟಿಆರ್ ಸುರೇಶ್ ಹೇಳುವ ಪ್ರಕಾರ ಇದು ವೈರತ್ವದ ಹಿನ್ನೆಲೆಯಲ್ಲಿ ಅಂದ್ರೆ ಗ್ಯಾಂಗ್ ವಾರ್ನ ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯ ಆಗಿದೆ. ಈಗಾಗಲೇ ಆರೋಪಿಗಳನ್ನು ಐಡೆಂಟಿಫೈ ಮಾಡಲಾಗಿದೆ. ಶೀಘ್ರದಲ್ಲಿ ಅವರ ಬಂಧನ ಆಗುತ್ತೆ ಎಂಬ ಮಾಹಿತಿಯನ್ನು ಕೂಡ ಅವರು ನೀಡಿದ್ದಾರೆ. ಇವತ್ತು ಬೆಳಿಗ್ಗೆ ಅಂದ್ರೆ ಟಾರ್ಗೆಟ್ ಗ್ಯಾಂಗ್ನ ಮುಖಂಡ ಇಲಿಯಾಸ್ 3 ದಿವಸಗಳ ಹಿಂದೆ ಅಷ್ಟೇ ಜೈಲಿಂದ ಹೊರಗಡೆ ಬಂದಿದ್ದ. ಒಂದು 307 ಹತ್ಯೆ ಯತ್ನ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಜೈಲು ಸೇರಿದ್ದ. ಆ ನಂತರ ಆತನ ಬಿಡುಗಡೆ ಆಗಿತ್ತು. 3 ದಿವಸಗಳ ಹಿಂದೆ ಜಾಮೀನ್ ಮೇಲೆ ಹೊರಗಡೆ ಬಂದಿದ್ದ. ಆ ನಂತರ ಕೂಡ ಸಾಕಷ್ಟು ಆತನ ಮೇಲೆ ಯಾಕೆಂದ್ರೆ ಈ ಹಿಂದೆ ಕೂಡ ಆತನ ಮೇಲೆ ಈ ರೀತಿ ಅಟೆಂಪ್ಟ್ ಆಗಿದ್ದು ಆ ಕಾರಣಕ್ಕಾಗಿ ಮುಂಜಾಗ್ರತೆಯನ್ನು ಕೂಡ ವಹಿಸಿಕೊಂಡಿದ್ದ. ಇವತ್ತು ಬೆಳಿಗ್ಗೆ ಮನೆಯಲ್ಲಿ ಆತನ ಸಹೋದರ ಒಬ್ಬ ಇದ್ದ, ಜೊತೆಗೆ ಇಲಿಯಾಸ್ ಮತ್ತು ಅವನ ಅತ್ತೆ ಮತ್ತು 2 ವರ್ಷದ ಮಗಳೇನಿದ್ಲು ಹೆಂಡತಿ ಆ ಸಂದರ್ಭದಲ್ಲಿ ಹೊರಗಡೆ ಹೋಗಿದ್ಲು. ಒಂದು ಆಸ್ಪತ್ರೆಗೆ ಏನು ಔಷಧಿ ತರೋದಕ್ಕಿಂತ ಅವರ ಹೆಂಡತಿ ಹೊರಗಡೆ ಹೋಗಿದ್ರು. ಈ ಸಂದರ್ಭದಲ್ಲಿ 4 ಬಂದಿದ್ದಾರೆ, ಇಬ್ರು ಮನೆಯ ಕೆಳಗಡೆ ಇದ್ದಾರೆ ಎಂಬ ಮಾಹಿತಿ ಇರುವಂತದ್ದು, ಮತ್ತೆ ಇಬ್ರು ಮನೆಯ ಮೇಲ್ಕಡೆ ಹೋಗಿ ಡೋರ್ ಲಾಕ್ ಈ ರೀತಿಯ ಹತ್ಯೆಯನ್ನು ಮಾಡಿದ್ದಾರೆ. ಸಹಜವಾಗಿ ಪ್ರಭು ಇಂತಹ ಒಂದು ಹತ್ಯೆಗಳು ಭೂಗತ ಜಗತ್ತಿನಲ್ಲಿ ಪದೇ ಪದೇ ಮಂಗಳೂರಿನಲ್ಲಿ ಈ ರೀತಿ ಹತ್ಯೆಗಳು ಕೂಡ ನಡೀತಾ ಇರೋದ್ರಿಂದ ಜನರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಪ್ರಭು, ಥ್ಯಾಂಕ್ ಯು ಉರ್ಷಾ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಈ ಬಗ್ಗೆ ಮಾತಾಡೋಕೆ ಪುತ್ತೂರು ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ತೌಸಿಫ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ನಾವು ನೋಡ್ತಾ ಇದ್ದೀವಿ ಮಂಗಳೂರಿನಲ್ಲಿ ಕಳೆದ ಹಲವಾರು ದಿನಗಳಿಂದ ನೆತ್ತರು ಹರಿತಾನೇ ಇದೆ, ನಿಲ್ತಾನೇ ಇಲ್ಲ. ಅದು ಕೇವಲ ಕೋಮು ಸಂಘರ್ಷ ಅಲ್ಲ, ಇತರ ವೈಯಕ್ತಿಕ ಕಾರಣಗಳಿಂದ ಇಂಥ ಘಟನೆಗಳು ಪದೇ ಪದೇ ನಡೀತಾ ಇದೆ. ಸರ್, ತಮ್ಮ ಪ್ರತಿಕ್ರಿಯೆ ಏನು ಸರ್ ಈ ಬಗ್ಗೆ? ಇದು ಬಸ್ರಲ್ ದೋಷದಿಂದ ನಡೆದಿದೆ ಸರ್. ಇವತ್ತು ಯಾವ್ದು ನಡೆದಿದೆ ಅದು? ಓಕೆ, ಅದು ಹಳೆ ವೈಷಮ್ಯದಿಂದ ಕೊಲೆ ಮಾಡಿದ್ದಾರೆ. ಅಲ್ಲದೆ ಇಲಿಯಾಸ್ ಎಂಬುವರು ಮೊದಲು ಎನ್ನುವಂತಹ ಕೆಲವು ಇದರಲ್ಲಿ ಭಾಗಿಯಾಗಿದ್ರು. ಹೌದು, ಈಗ ಅದನ್ನೆಲ್ಲ ಬಿಟ್ಟು ಕ್ರೈಮ್ ಏನಿದೆ ಅದನ್ನೆಲ್ಲ ಬಿಟ್ಟು ಸಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ರು. ಆದ್ರೆ ಹಲತ್ತು ಕೇಸ್ಗಳು ಮತ್ತೆ ಅವ್ರನ್ನ ಕಾಡ್ತಾ ಇತ್ತು, ಸರಿಯಾಗ್ಬೇಕು ಅಂತ ಅನಿಸಿದ್ರು. ಓಕೆ, ಆದ್ರೆ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ. ಓಕೆ ಸರ್, ಈಗ ನಾವು ಮಂಗಳೂರು ಆ ಕಡೆ ಕಡಲ ನಗರಿ ಅಂತಂದ್ರೆ ಎಲ್ಲರೂ ಕೂಡ ಶಾಂತಿ ಪ್ರಿಯರು, ಶಿಕ್ಷಣವಂತರು, ಪ್ರಜ್ಞಾವಂತರು ಅಂತ ಹೇಳ್ತಾರೆ. ಆದ್ರೆ ಇಂತಹ ಘಟನೆಗಳು ಪದೇ ಪದೇ ನಡೆಯೋದ್ರಿಂದ ನಿಜಕ್ಕೂ ಇಲ್ಲಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಭಯದ ವಾತಾವರಣದಲ್ಲಿ ಜನರು ಜೀವನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಹೌದು ಸರ್, ಖಂಡಿತ ನೀವು ಹೇಳಿದ್ದು 100% ಸತ್ಯ ಅದು. ಆದ್ರೂ 90% ಜನರು ಏನಿದ್ದಾರೆ ಅವರು ಶಾಂತಿ ಪ್ರಿಯರು, ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಂತದ್ರಲ್ಲಿ ಮಾತ್ರ ಅವ್ರು ಗಮನ ಕೊಡ್ತಾರೆ. ಅವರು ಈ ಕೇವಲ ಈ 10% ಜನರಿಂದಾಗಿ ಈ 90% ಜನರ ಶಾಂತಿ
ಕದಡುವ ಪ್ರಯತ್ನ ನಡೀತಾ ಇದೆ ಸರ್. ಓಕೆ, ಅಂದ್ರೆ ಸ್ವಲ್ಪ ಈ ಸಂದರ್ಭಗಳಲ್ಲಿ ಸಾರ್ವಜನಿಕರು ಕೂಡ ಸ್ವಲ್ಪ ಜಾಗೃತ, ಅಂದ್ರೆ ಆಸ್ಪದ ಅಂದ್ರೆ ಬೇರೆ ಬೇರೆ ಏನೇನೋ ಕಿವಿ ಕೊಡುವಂತ ಕೆಲಸಕ್ಕೆ ಮುಂದಾಗಬಾರ್ದು ಅಂತ, ಅಂದ್ರೆ ತಾವು ಕೂಡ ಜಾಗೃತ ಬೇಕು. ಇಲ್ಲ ಸರ್, ಯಾರು ಅಂತದಕ್ಕೆ ಕಿವಿ ಕೊಡುದಿಲ್ಲ, ಹೇಳಿದಲ್ಲ ಸರ್, 10 ಏನಿದ್ರು 10% ಜನ ಒಳಗಡೆ ಕಿವಿ ಕೊಡುದು ಅವರೇ, ಮಾಡುದು ಅವರೇ, ಎಲ್ಲ ಅವರೇ. 90% ಜನರಿಂದ ಇದಕ್ಕೆ ನೋಡುದಿಲ್ಲ, ಅವ್ರು ಅದ್ರ ಹತ್ರನೂ ಹೋಗುದಿಲ್ಲ. ಅವ್ರು ಅವರಷ್ಟಕ್ಕೆ ಅವರ ಬಾಡಿಗೆ ಅವರ ಕಲಿಯವರು ಕಲಿತಾ ಇದಾರೆ, ಕೆಲಸ ಮಾಡೋರು ಕೆಲಸ ಮಾಡ್ತಾ ಇರ್ತಾರೆ, ಎಂಟರ್ಟೈನ್ಮೆಂಟ್ ಅದ್ರಲ್ಲೇ ಇರ್ತಾರೆ ಅವರು. ಸರಿ, ನಾವು ಇಲಿಯಾಸ್ ಅವರೊಂದು ಕೊಲೆ ಮಾಡಿದ್ ನೋಡಿದ್ರೆ ಅದು ಹಾಡಾಗಲೇ ಅವ್ರ ಮನೆಯವ್ರ ಮುಂದೆ ಕೊಂದು ಹೋಗ್ತಾರಂತಂದ್ರೆ ಎಲ್ಲಿಗ್ ಬಂತು ಅಂತ ಈಗ ಮಂಗಳೂರಿನ ಸ್ಥಿತಿ. ಹೌದು ಸರ್, ಅವರ ಹಳೆ ದೇಶದಿಂದ ಮಾಡಿದ್ದಾರೆ ಅವರು. ಮಂಗಳೂರಿನ ಸ್ಥಿತಿ ಅಂತ ಹೇಳಿಕ್ ಆಗುದಿಲ್ಲ, ಹಳೆ ದೇಶದಿಂದ ಅವರು ಮನೆ ಹೋಗಿ ಮಾಡಿದ್ದಾರೆ. ಮಂಗಳೂರು ಚೆನ್ನಾಗಿ ಇದೆ. ಓಕೆ, ಈ ಕೆಲವರಿಂದ ಮಂಗಳೂರಿಗೆ ಕಲಂಕ ತರಬೇಡಿ. ಹೌದು ಹೌದು, ಮಂಗಳೂರು ಮಂಗಳೂರು ಜನರು ಯಾರು ಇದನ್ನು ಒಪ್ಪುದಿಲ್ಲ. ನೀವು ನೋಡಿರ್ಬೋದು, ಮೊನ್ನೆ ನಡೆದ ಪ್ರದೀಪ್ ಕುಂಬ್ಳೆಯಲ್ಲಿ ಆಗ್ಲಿ ಹೆಲ್ಪ್ ಮಾಡಿದವರು ಮುಸ್ಲಿಮ್ಸ್, ಮುಸ್ಲಿಮ್ಸ್ ಇವರು ಅಶ್ರಫ್ ಕಲೆ ಮಾಡಿರೋದಾಗ ಹೆಲ್ಪ್ ಮಾಡಿದವರು ಹಿಂದೂಸ್. ಮಾನವೀಯತೆ ಎಲ್ಲರಲ್ಲೂ ಇದೆ ಇಲ್ಲಿ. ಹೌದು ಹೌದು, ಎಲ್ಲರೂ ಒಳ್ಳೆದ್ರಿಂದ ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ತೌಸಿಫ್ ಅವರೆ, ಸುದ್ದಿ ಟಿವಿ ನಿಮ್ಗೆ ಮಾತಾಡಿದ್ದಕ್ಕೆ. ಫರ್ಜಾನ ಅಂತ ಹೇಳಿ ಏನು ಮೃತಪಟ್ಟಿದ್ದಾನೆ ಮೊಹಮ್ಮದ್ ಇಲಿಯಾಸ್, ಅವನ ಪತ್ನಿ ಇವತ್ತು ದೂರು ಕೊಟ್ಟಿದ್ದಾಳೆ. ಆ ದೂರಿನಲ್ಲಿ ಆಕೆ ಮನೆ 8 ಗಂಟೆಗೆ ಮನೆ ಬಿಟ್ಟು ಅವಳು ಹುಷಾರಿಲ್ಲ ಅಂತೇಳಿ ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ. ಅವಳು ಹೋದ ನಂತರ ಮನೆಯಲ್ಲಿ ಫರ್ಜಾನನ ತಾಯಿ ಮತ್ತು ಇಲಿಯಾಸನ ತಮ್ಮ ಮತ್ತು ಇವನ 2 ವರ್ಷದ ಮಗು, 3 ಜನ ಮಾತ್ರ ಮನೆಯಲ್ಲಿದ್ದರು. ಆ ಟೈಮಲ್ಲಿ ಆಕೆಗೆ ಮತ್ತೆ ಆಕೆ ಹೊರಗಡೆ ಹೋದಾಗ ಆಕೆ ತಾಯಿ ಫೋನ್ ಮಾಡಿದಂತೆ, ಯಾರೋ 9 ಗಂಟೆ ಸುಮಾರದಲ್ಲಿ ಮನೆಗೆ ಬಂದ್ಬಿಟ್ಟು ಬಾಗಿಲು ತಟ್ಟಿ ಇಲಿಯಾಸ್ ಇದ್ದಾನ ಅಂತ ಕೇಳ್ಕೊಂಡು ಒಳಗಡೆ ಬಂದಿದ್ದಾರೆ. ಇಬ್ಬರು ಬಂದಿದ್ರಂತೆ, ಇಬ್ಬರು ಸೀದಾ ಒಳಗಡೆ ಬಂದು ರೂಮಲ್ಲಿದ್ದಾನೆ ಅಂದ್ಕೊಂಡು ಸೀದಾ ರೂಮ್ಗೆ ಹೋಗಿ ಅವನಿಗೆ ಎದೆಗೆ ಅವನಿಗೆ ಇರಿತ ಮಾಡಿದ್ರು.